ಸರ್ಕಾರಕ್ಕೆ ಎಲ್ಲೇ ಒಂದು ಕಡೆ ಭಯ ಇದೆ ಅಂತ ಅನಿಸ್ತದೆ ಸರ್. ಪಂಚಮಸಾಲಿ ಹೋರಾಟಕ್ಕೆ ಮೀಸಲಾತಿ ಕೊಟ್ಟರೆ ಪಂಚಮಸಾಲಿ ಸಮಾಜ ಬಲಿಷ್ಠ ಆಗ್ತದೆ, ಏನು ಭಯ ಇದೆ ಸರ್? ಸರ್ಕಾರಕ್ಕೆ ಭಯ ಇಲ್ಲ, ಸರ್ಕಾರದ ಒಳಗಿರ್ತಕ್ಕಂಥ ಕೆಲವೊಂದು ಈ ಪಂಚಮಸಾಲಿ ಸಮಾಜ ಏಳಿಗೆಯನ್ನು ಸಹಿಸಲಾರದಂಥ ಕೆಲವು ವ್ಯಕ್ತಿಗಳಿಗೆ ಭಯ ಇದೆ ಅಂತ. ಈ ಸಮಾಜಕ್ಕೆ ಮೀಸಲಾತಿ ಕೊಟ್ಟರೆ ಅದು ಸಂಪೂರ್ಣವಾಗಿರ್ತಕ್ಕಂಥ ಲಾಭ, ಅದು ಸಂಪೂರ್ಣವಾಗಿರೋ ಕ್ರೆಡಿಟ್ಟು ಎಲ್ಲಿ ರಾಜಕೀಯವಾಗಿ ಬಸವನಗುಡಿ ಪಾಟೀಲ್ ಯತ್ನಾಳ್ ಅವರಿಗೆ ಹೋಗುತ್ತೋ, ಎಲ್ಲಿ ಅರವಿಂದ್ ಬೆಲ್ಲದಿಗೆ ಹೋಗುತ್ತೋ, ಎಲ್ಲಿ ಸಿದ್ದು ಸೌದಿಗೆ ಹೋಗುತ್ತೋ, ಎಲ್ಲಿ ಸಿ ಸಿ ಪಾಟೀಲ್ ಹೋಗುತ್ತೆ ಅನ್ನುವಂಥ ಹೊಟ್ಟೆ ಕೆಚ್ಚಿನಿಂದ ಕೆಲವೊಂದು ಆ ಪಕ್ಷದೊಳಗಿರ್ತಕ್ಕಂಥ ಕೆಲವು ರಾಜಕಾರಣಿಗಳು ಇದನ್ನು ಅತ್ತಿಕ ಪ್ರಯತ್ನ ಮಾಡಕತ್ತಾರೆ. ಇನ್ನು ಕೆಲವೊಂದು ಕಾವಿದಾರಿಗಳು ಎಲ್ಲಿ ಮೀಸಲಾತಿ ಸಿಕ್ತಪ್ಪ ಅಂದರೆ ಕೂಡಲು ಸಂಸ್ಥೆಗಳು ಎಲ್ಲಿ ಹೆಸರು ಬರುತ್ತೆ ಅನ್ನೋ ಕಾರಣಕ್ಕೆ ಅವರು ಇದನ್ನು ದಿಕ್ತಪ್ಪಿಸೋ ಪ್ರಯತ್ನ ಮಾಡಕತ್ತಾರೆ. ಒಟ್ಟಾರೆ ಏನಪ್ಪ ಅಂದರೆ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಕೊಟ್ಟರೆ ಇವ್ರ ಮಕ್ಕಳು ಮನೆಗೊಬ್ಬರು ಡಾಕ್ಟರ್ ಆಗ್ತಾರೆ, ಮನೆಗೊಬ್ಬರು ಇಂಜಿನಿಯರ್ ಆಗ್ತಾರೆ, ತಾಲೂಕಿಗೊಬ್ಬರು ತಹಸೀಲ್ದಾರ್ ಆಗ್ತಾರೆ ಅಂತ ಹೊಟ್ಟೆ ಕೆಚ್ಚಿನಿಂದ ಕೆಲವೊಬ್ಬರು ರಾಜಕೀಯ ನಾಯಕರುಗಳು ಮೀಸಲಾತಿಯನ್ನು ತಪ್ಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಉದ್ದೇಶ ಅಂದರೆ ನೀವು ಹೇಳಿದ ರೀತಿಯಲ್ಲಿ ಈ ಸಮಾಜ ಬಲಿಷ್ಠವಾಗಬಾರ್ದು, ಈ ಸಮಾಜ ಬೆಳೀಬಾರ್ದು ಅನ್ನುವಂಥ ಉದ್ದೇಶಕ್ಕೋಸ್ಕರವಾಗಿಯೇ ಇದನ್ನು ಹತ್ತಿಕೊಂಡ ಪ್ರಯತ್ನವನ್ನು ಇಂದು ಚೆನ್ನಮ್ಮನ ಕಾಲದಲ್ಲಿ ಮಾಡಿದ್ರು, ಇವತ್ತು ಮಾಡಕತ್ತಾರೆ. ಅವ್ರು ಯಾರು ಏನಂತ ಜಗತ್ತಿಗೆ ಗೊತ್ತೈತಿ, ಮುಂದಿನ ಜನ ಅವ್ರಿಗೆ ಸರಿಯಾಗಿ ಉತ್ತರ ಕೊಡ್ತಾರೆ. ಓಕೆ, ಥ್ಯಾಂಕ್ ಯು ಸರ್.